ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ರಾಷ್ಟ್ರೀಯ ಏಕತಾ ದಿವಸ, ಯಾಕೆ ರಾಷ್ಟ್ರೀಯ ಏಕತಾ ದಿವಸವನ್ನು ನಮ್ಮ ಭಾರತದಲ್ಲಿ ಆಚರಿಸ್ತೇವೆ, ಯಾವ ಕಾರಣಕ್ಕಾಗಿ ಆಚರಿಸ್ತೇವೆ, ಹಾಗೂ ಯಾರಿಗೋಸ್ಕರ ಆಚರಿಸ್ತೇವೆ, ಯಾರ ನೆನಪಿನಲ್ಲಿ ಆಚರಿಸ್ತೇವೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಆರಂಭ ಮಾಡೋಣ. ರಾಷ್ಟ್ರೀಯ ಏಕತಾ ದಿವಸವನ್ನ ಯಾವ ಸಂದರ್ಭಕ್ಕಾಗಿ ಆಚರಿಸ್ತೇವೆ ಅಂದ್ರೆ, ಅಕ್ಟೋಬರ್ 31ರಂದು, ಪ್ರತಿ ವರ್ಷ ಅಕ್ಟೋಬರ್ 31ರಂದು ದೇಶದಾದ್ಯಂತ ರಾಷ್ಟ್ರೀಯ ಏಕತಾ ದಿವಸವನ್ನ ಆಚರಿಸ್ತೇವೆ. ಯಾರ ಒಂದು ನೆನಪಿಗಾಗಿ, ಯಾರ ಒಂದು ಜನ್ಮ ದಿನಾಚರಣೆ ಅಂದ್ರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಅಕ್ಟೋಬರ್ 31ರಂದು ರಾಷ್ಟ್ರೀಯ ಏಕತಾ ದಿವಸವನ್ನ ಪ್ರತಿ ವರ್ಷ ಆಚರಿಸಲಾಗುತ್ತೆ. ಹಿನ್ನೆಲೆ, ಯಾಕೆ ಈ ಒಂದು ರಾಷ್ಟ್ರೀಯ ಏಕತಾ ದಿವಸವನ್ನ ಆಚರಿಸಲಾಗುತ್ತೆ? ಸರ್ದಾರ್ ಪಟೇಲ್ ಜಯಂತಿ ದಿನವನ್ನ ರಾಷ್ಟ್ರೀಯ ಏಕತಾ ದಿವಸ ಎಂದು ಆಚರಿಸಲು ಸರ್ಕಾರ 2014ರಲ್ಲಿ ನಿರ್ಧಾರ ಮಾಡಿತು. ಈ ದಿನವು ರಾಷ್ಟ್ರದ ಏಕತೆ, ಸಮಗ್ರತೆ ಮತ್ತು ಸುರಕ್ಷತೆಗೆ ಬೆದರಿಕೆಗಳನ್ನು ತಡೆದುಕೊಳ್ಳಲು, ಅಂತರ್ಗತ ಶಕ್ತಿ ಮತ್ತು ಸ್ಥಿತಿಸ್ಥಾಪಕವನ್ನ ಪುನಃ ದೃಢೀಕರಿಸಲು ಒಂದು ಅವಕಾಶವನ್ನ ಈ ಒಂದು ದಿನ ಅಕ್ಟೋಬರ್ 31 ಒದಗಿಸುತ್ತದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಬಗ್ಗೆ ಮಾಹಿತಿಯನ್ನು ತಿಳಿಬೇಕಾದ್ರೆ, ಸ್ವತಂತ್ರ ಗಣರಾಜ್ಯವನ್ನ ನಿರ್ಮಿಸಲು ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಎಲ್ಲಾ 562 ಸಂಸ್ಥಾನಗಳನ್ನು ಒಟ್ಟುಗೂಡಿಸಿದಂತಹ ಕೀರ್ತಿ ಸರ್ದಾರ್ ಪಟೇಲ್ ಅವರಿಗೆ ಸಲ್ಲುತ್ತದೆ. ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಪಟೇಲರ ಪ್ರಮುಖವಾದಂತಹ ಪಾತ್ರಗಳೇನು? ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. 1917ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಗುಜರಾತ್ ವಿಭಾಗದ ಗುಜರಾತ್ ಸಭೆಯ ಕಾರ್ಯದರ್ಶಿಯಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನೇಮಕ ಆಗ್ತಾರೆ. 1918ರಲ್ಲಿ ಕೈರಾದಲ್ಲಿ ಸಂಭವಿಸಿದ ಪ್ರವಾಹದ ನಂತರ ಬ್ರಿಟಿಷರಿಗೆ ರೈತರು ಯಾವುದೇ ಒಂದು ತೆರಿಗೆಯನ್ನು ಕೊಡಬೇಕಾಗಿಲ್ಲ ಅಂತ ಪ್ರತಿಪಾದಿಸಿ ಸರ್ದಾರ್ ಪಟೇಲ್ ಅವರು ಒಂದು ಹೋರಾಟವನ್ನು ನಡೆಸ್ತಾರೆ. ಇದು ಅವರ ಒಂದು ಬದುಕಿನಲ್ಲಿ ಅಥವಾ ನಮ್ಮ ರಾಷ್ಟ್ರದ ಒಂದು ಚರಿತ್ರೆಯಲ್ಲಿ ಬಹುಮುಖ್ಯವಾದಂತಹ ಒಂದು ದಿನ ಆಗಿದೆ. 1918ರಲ್ಲಿ ಗಾಂಧೀಜಿಯವರು ಪ್ರಾರಂಭಿಸಿದಂತಹ ಅಸಹಕಾರ ಚಳುವಳಿಯನ್ನ ಸರ್ದಾರ್ ಪಟೇಲ್ ಅವರು ಬೆಂಬಲಿಸಿದ್ರು ಮತ್ತು ಗಾಂಧೀಜಿಯವರೊಂದಿಗೆ ರಾಷ್ಟ್ರ ಪ್ರವಾಸವನ್ನು ಕೂಡ ಅವರು ಮಾಡಿದ್ರು. 1928ರಲ್ಲಿ ಸರ್ಕಾರಕ್ಕೆ ಹೆಚ್ಚುವರಿ ತೆರಿಗೆ ಪಾವತಿಸಲು ನಿರಾಕರಿಸಿದ ನಂತರ ರೈತರ ಭೂಮಿಯನ್ನು ವಶಪಡಿಸಿಕೊಂಡಾಗ ಪಟೇಲರು ಸರ್ಕಾರ ಮತ್ತು ರೈತರ ಪ್ರತಿನಿಧಿಗಳ ನಡುವೆ ಒಂದು ಒಪ್ಪಂದ ಮಾಡಿಸುವ ಮೂಲಕ ರೈತರಿಗೆ ಸಹಾಯ ಮಾಡ್ತಾರೆ. 1930ರಲ್ಲಿ ಮಹಾತ್ಮ ಗಾಂಧಿಯವರು ಪ್ರಾರಂಭಿಸಿದಂತಹ ಉಪ್ಪಿನ ಸತ್ಯಾಗ್ರಹ, ಈ ಚಳುವಳಿಯಲ್ಲಿ ಭಾಗವಹಿಸಿ ಜೈಲಿನಲ್ಲೂ ಕೂಡ ಸರ್ದಾರ್ ಪಟೇಲರು ಇದ್ರು. 1931ರಲ್ಲಿ ಕರಾಚಿ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸರ್ದಾರ್ ಪಟೇಲರು ಚುನಾಯಿತರಾಗ್ತಾರೆ. 1931 ಕರಾಚಿ ಅಧಿವೇಶನ. ಹೈದರಾಬಾದ್ ನಿಜಾಮ ಪಾಕಿಸ್ತಾನಕ್ಕೆ ಸೇರುವ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾನೆ ಅಥವಾ ಸ್ವತಂತ್ರವಾಗಿ ಉಳಿಯುವಂತಹ ಒಂದು ಸುಳ್ಳು ಭರವಸೆಯನ್ನು ನೀಡ್ತಾನೆ. ನಂತರ ಹೈದರಾಬಾದ್ ಅನ್ನ ಸ್ವತಂತ್ರಗೊಳಿಸಲು ಮತ್ತು ಭಾರತಕ್ಕೆ ವಿಲೀನಗೊಳಿಸಲು ಆಪರೇಷನ್ ಪೋಲೋವನ್ನ ಪಟೇಲರು ನಡೆಸ್ತಾರೆ. ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಆಪರೇಷನ್ ಪೋಲೋವನ್ನ ಯಾಕೆ ನಡೆಸ್ತಾರೆ ಅಂದ್ರೆ, ಹೈದರಾಬಾದ್ ಅನ್ನ ನಮ್ಮ ಒಂದು ಭಾರತದಲ್ಲಿ ವಿಲೀನಗೊಳಿಸಬೇಕು ಅನ್ನೋದನ್ನ ಆಪರೇಷನ್ ಪೋಲೋವನ್ನ ಹೈದರಾಬಾದ್ ನಿಜಾಮನ ಮೇಲೆ ಸರ್ದಾರ್ ಪಟೇಲರು ನಡೆಸ್ತಾರೆ. ಸರ್ದಾರ್ ಎಂಬ ಬಿರುದನ್ನ ಸರ್ದಾರ್ ಪಟೇಲರಿಗೆ ನೀಡಿದವರು ಯಾರು? 1928ರ ಬರ್ಡೋಲಿ ಸತ್ಯಾಗ್ರಹದ ವಿಜಯದ ನಂತರ ಬರ್ಡೋಲಿಯ ಮಹಿಳೆಯರು ವಲ್ಲಭಭಾಯಿ ಪಟೇಲರಿಗೆ ಸರ್ದಾರ್ ಎನ್ನುವಂತಹ ಒಂದು ಬಿರುದನ್ನ ನೀಡಿದರು. ಸರ್ದಾರ್ ಅಂದ್ರೆ ಮುಖ್ಯಸ್ಥ ಅಥವಾ ನಾಯಕ, ಅಂದ್ರೆ ನಾಯಕ ಪಟೇಲ್ ಅಥವಾ ಮುಖ್ಯಸ್ಥ ಪಟೇಲ್ ಅಂತ ಅರ್ಥ ಆಗತ್ತೆ. ಬರ್ಡೋಲಿ ಒಂದು ಸತ್ಯಾಗ್ರಹವನ್ನ ಗೆದ್ದ ನಂತರ, ವಿಜಯದ ನಂತರ 1928ರಲ್ಲಿ ಅಲ್ಲಿದ್ದಂತಹ ಮಹಿಳೆಯರು ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಸರ್ದಾರ್ ಎನ್ನುವಂತಹ ಒಂದು ಬಿರುದನ್ನ ಕೊಡ್ತಾರೆ. ಈ ವಿಡಿಯೋದ ಒಂದು PDF ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ, ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ತಪ್ಪದೇ ಲೈಕ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದ.